ಗುಡ್, ದಟ್ಸ್ ವೆರಿ ಗುಡ್. ನೀವು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರಿ ಮಿಸ್ಟರ್ ಕುಮಾರ್. ಪ್ರಾಣಾಪಾಯನ್ನು ಲೆಕ್ಕಿಸದೆ ಕರ್ತವ್ಯದಲ್ಲಿ ದೃಷ್ಟಿ ಇಟ್ಕೊಂಡಿರೋ ನಿಮ್ಮಂಥವರನ್ನ ನಾವು ಎಷ್ಟು ಗೌರವಿಸಿದ್ರು ಸಾಕು. ಬೈದ್ಯಪ್ಪಾಯ್, ಆ ವೆಂಕಟಪ್ಪ ನಾಯಕನ ಕೇಸ್ ಏನ್ ಮಾಡಿದ್ವಿ? ನೀವು ಆರ್ಡರ್ ಕೊಟ್ರೆ ಶೋಕಾಸ್ ನೋಟಿಸ್ ಕೊಡಿಸಿ ಆ ಭೂಮಿಯನ್ನ ನಮ್ಮ ವಶಕ್ಕೆ ತಗೋತೀವಿ ಸರ್. ಶೋರ್ಲಿ, ಗೋ ಹ್ಯಾಂಡ್ ವಿತ್ ದ ವರ್ಕ್. ಶೋಕಾಸ್ ನೋಟಿಸ್ ಈ ವೆಂಕಟಪ್ಪ ನಾಯಕನಿಗೆ. ಶೋಕಾಸ್ ನೋಟಿಸ್ ಕೊಡೋಷ್ಟು ಕೊಬ್ಬು ಬಂತೆ ಆ ರೇಂಜ್ ಆಫೀಸರಿಗೆ. ಆನಂದ್, ಇದುವರೆಗೂ ನನ್ನ ಯಾಕೆ ಏನು ಅಂತ ಪ್ರಶ್ನೆ ಕೇಳಿದ ಆಫೀಸರೇ ಇಲ್ಲ. ಈ ಹುಡುಗ ಕೆಲಸ ಮಾಡಿಬಿಟ್ಟ, ಅವನಿಗೆ ಸರಿಯಾಗಿ ಉತ್ತರ ಹೇಳಿ ಅವನ ಕೊಬ್ಬಿಳಿಸಿ ಬರದೆ ಹೋದ್ರೆ ನನ್ನ ಹೆಸರು ವೆಂಕಟಪ್ಪ ನಾಯಕನೇ. ಏನ್ ಯೋಚನೆ ಮಾಡ್ತಿದ್ಯ? ಏನ್ ಯೋಚನೆ ಮಾಡ್ತ ಏನ್ ಯೋಚನೆ ಮಾಡ್ತಿದ್ಯ? ಇದನ್ನ ಅನಿಮಲ್ ಸ್ಯಾಂಕ್ಚುರಿ ಮಾಡಿಸ್ಬೇಕು ಅಂತ ಸಾಧಾರಣ 5 ಎಕರೆಷ್ಟು ಕಾಡನ್ನ ತಗೊಂಡು ಸಂಚಸ್ ಪಡಿಸಿದ್ದೀವಿ. ಪ್ರಾಣಿಗಳಲ್ಲಿ ಬಿಟ್ರೆ ಹೊರಗಡೆ ತಪ್ಪಿಸ್ಕೊಂಡು ಹೋಗೋದಕ್ಕಾಗಲ್ಲ. ಏನ್ ಸರ್? ವೆಲ್ ಪ್ಲಾಂಡ್ ಸ್ಕೀಮ್ಸ್. ಇದಕ್ಕೆ ಅಭಿಯಾನ ಸರ್, ಮಧ್ಯಪ್ರದೇಶದಿಂದ ಒಂದೆರಡು ಸಿಂಹಗಳು ಕೆಲವು ಮೃಗಗಳನ್ನ ತರಿಸ್ಕೊಡ್ಬೇಕು ಅಂತ ಕೇಳ್ಕೊಂಡಿದ್ದೀವಿ. ಅದಕ್ಕೆಲ್ಲ ಏರ್ಪಾಡು ಮಾಡಾಗಿದೆ. ಮತ್ತೆ ಈ ಕಾಡಿನಲ್ಲಿ ಇವಾಗ ಇನ್ನೂ ಮಾಡಿಸ್ಬೇಕಾಗಿರೋಷ್ಟು ಕೆಲಸ ಬೇಕಾದಷ್ಟಿದೆ. ಈಗಿರೋ ಆನೆಗಳು ನಮಗೆ ಸಾಕಾಗ್ತಾ ಇಲ್ಲ. ಕೆಟ್ಟ ಆಪರೇಷನ್ಗೋಸ್ಕರ ಪರ್ಮಿಷನ್ ಬೇಕು ಅಂತ ಕೂಡ ಕೇಳ್ಕೊಂಡಿದ್ದೀವಿ. ಅದನ್ನು ಹೇಳೋದಕ್ಕೆ ನಾ ಬಂದೆ. ನಿನ್ನೆ ತಾನೇ ಮಂತ್ರಿಗಳು ಕೂಡ ಮಾತಾಡಿದೆ. ಯು ಕ್ಯಾನ್ ಗೋ ಹೆಡ್ ವಿತ್ ದಿ ವರ್ಕ್. ಥ್ಯಾಂಕ್ ಯು. Thank you.
ಕುಮಾರ್, ನಾನು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಹೆಚ್ಚಿನ ಸಾಧನೆ ಮಾಡಿ ತೋರಿಸಿದ್ದೀರಾ. ನನ್ನ ಸಂತೋಷನ ಹೇಗೆ ವ್ಯಕ್ತಪಡಿಸೋದು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಎನಿವೆ, ವಿಶ್ ಯು ದಿ ಬೆಸ್ಟ್ ಆಫ್ ಲಕ್ ಇನ್ ಯುವರ್ ಎಂಡೆವರ್ಸ್. ಥ್ಯಾಂಕ್ ಯು.